ಈಗ ಜಾತಿ ಜನಗಣತಿ ಮತ್ತು ಜನಗಣತಿ ಅನ್ನೋದನ್ನು ಕಾಂಗ್ರೆಸ್ ಪಕ್ಷದ ಅದು ಪ್ರಣಾಳಿಕೆಯಲ್ಲಿ ಬಹಳ ಪ್ರಮುಖವಾಗಿದ್ದಂಥದ್ದು. ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ರಾಜೀವ್ ಗಾಂಧಿಯವರು ನಿನ್ನೆನೂ ಸಹ ಸಾಹು ಮಹಾರಾಜರವರ ಸಮಾಧಿ ಹತ್ರ ಹೋಗಿ ಪ್ರಪಂಚ ಮೇಲೆ ಬಿದ್ದರೂ ಸಹ ಜಾತಿ ಗಣತಿಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಜಾತಿ ಗಣತಿನ ಮತ್ತು ಏನು ಜಾತಿ ಗಣತಿ ವರದಿ ಇದೆ ಅದನ್ನು ತತ್ಕ್ಷಣವೇ ಜಾರಿಗೆ ತರಬೇಕು. ಅದರಿಂದ ಏನಾಗುತ್ತೆ ಅನ್ನೋದು ಮುಂದೆ ನೋಡೋಣ. ವಿರೋಧ ಪ್ರಶ್ನೆ ಅಲ್ಲ. ಜಾತಿ ಗಣತಿಯಿಂದ ಎಲ್ಲರಿಗೂ ಸಹ ಒಳ್ಳೆಯದಾಗುತ್ತೆ, ಅವ್ರಿಗೂ ಸೇರಿ ಒಳ್ಳೆಯದಾಗುತ್ತೆ. ಸರ್ವತೋಮುಖ ಅಭಿವೃದ್ಧಿಗಾಗಿ ಜಾತಿ ಗಣತಿ ಬೇಕಾಗಿರೋದ್ರಿಂದ ಅದರಿಂದ ಸರ್ಕಾರ ಹೋಗುತ್ತೆ ಅಂದರೆ ಹೋಗಲಿ. ಅಲ್ಲಲ್ಲ, ಭಯ ಯಾಕೆ ಬೀಳಬೇಕಾಗಿದೆ? ಜಾತಿ ಗಣತಿ ಮಾಡೋದು ಸರ್ಕಾರದ ಜನಸಾಮಾನ್ಯರ ಹಣದಿಂದ ಜಾತಿ ಗಣತಿ ಮಾಡಿಸಿದ್ದೀವಿ, ಪಕ್ಷದ ಪ್ರಣಾಳಿಕೆಯಲ್ಲಿದೆ. ಮೀನಾಮೇಷ ಎಣಿಸೋದು ಬೇಕಾಗಿಲ್ಲ. ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಸಹ ಹೇಳಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸಹ ಹೇಳಿದ್ದಾರೆ, ಜಾತಿ ಗಣತಿ ಅನುಷ್ಠಾನಕ್ಕೆ ವರದಿಯನ್ನು ಜಾರಿಗೆ ತರಬೇಕು. ಅಕಸ್ಮಾತ್ ಅದರಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಿದ್ದರೆ ಅದನ್ನು ಚರ್ಚಾ ಸಮಯದಲ್ಲಿ ಸರಿ ಮಾಡಿಕೊಳ್ಬೋದು. ಇದನ್ನು ಮೊದಲಿಂದ ಹೇಳ್ತಾ ಇದ್ದರೆ ಈಗಲೂ ಹೇಳ್ತಾರೆ. ಈಗ ಜಾತಿ ಜನಗಣತಿ ಮತ್ತು ಜನಗಣತಿ ಅನ್ನೋದನ್ನು ಕಾಂಗ್ರೆಸ್ ಪಕ್ಷದ ಅದು ಪ್ರಣಾಳಿಕೆಯಲ್ಲಿ ಬಹಳ ಪ್ರಮುಖವಾಗಿದ್ದಂಥದ್ದು. ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ರಾಜೀವ್ ಗಾಂಧಿಯವರು ನಿನ್ನೆನೂ ಸಹ ಸಾಹು ಮಹಾರಾಜರವರ ಸಮಾಧಿ ಹತ್ರ ಹೋಗಿ ಪ್ರಪಂಚ ಮೇಲೆ ಬಿದ್ದರೂ ಸಹ ಜಾತಿ ಗಣತಿಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಜಾತಿ ಗಣತಿನ ಮತ್ತು ಏನು ಜಾತಿ ಗಣತಿ ವರದಿ ಇದೆ ಅದನ್ನು ತತ್ಕ್ಷಣವೇ ಜಾರಿಗೆ ತರಬೇಕು. ಅದರಿಂದ ಏನಾಗುತ್ತೆ ಅನ್ನೋದು ಮುಂದೆ ನೋಡೋಣ. ವಿರೋಧ ಪ್ರಶ್ನೆ ಅಲ್ಲ. ಜಾತಿ ಗಣತಿಯಿಂದ ಎಲ್ಲರಿಗೂ ಸಹ ಒಳ್ಳೆಯದಾಗುತ್ತೆ, ಅವ್ರಿಗೂ ಸೇರಿ ಒಳ್ಳೆಯದಾಗುತ್ತೆ. ಸರ್ವತೋಮುಖ ಅಭಿವೃದ್ಧಿಗಾಗಿ ಜಾತಿ ಗಣತಿ ಬೇಕಾಗಿರೋದ್ರಿಂದ ಅದರಿಂದ ಸರ್ಕಾರ ಹೋಗುತ್ತೆ ಅಂದರೆ ಹೋಗಲಿ. ಅಲ್ಲಲ್ಲ, ಭಯ ಯಾಕೆ ಬೀಳಬೇಕಾಗಿದೆ? ಜಾತಿ ಗಣತಿ ಮಾಡೋದು ಸರ್ಕಾರದ ಜನಸಾಮಾನ್ಯರ ಹಣದಿಂದ ಜಾತಿ ಗಣತಿ ಮಾಡಿಸಿದ್ದೀವಿ, ಪಕ್ಷದ ಪ್ರಣಾಳಿಕೆಯಲ್ಲಿದೆ. ಮೀನಾಮೇಷ ಎಣಿಸೋದು ಬೇಕಾಗಿಲ್ಲ. ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಸಹ ಹೇಳಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸಹ ಹೇಳಿದ್ದಾರೆ, ಜಾತಿ ಗಣತಿ ಅನುಷ್ಠಾನಕ್ಕೆ ವರದಿಯನ್ನು ಜಾರಿಗೆ ತರಬೇಕು. ಅಕಸ್ಮಾತ್ ಅದರಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಿದ್ದರೆ ಅದನ್ನು ಚರ್ಚಾ ಸಮಯದಲ್ಲಿ ಸರಿ ಮಾಡಿಕೊಳ್ಬೋದು. ಇದನ್ನು ಮೊದಲಿಂದ ಹೇಳ್ತಾ ಇದ್ದರೆ ಈಗಲೂ ಹೇಳ್ತಾರೆ. ಈಗ ಜಾತಿ ಜನಗಣತಿ ಮತ್ತು ಜನಗಣತಿ ಅನ್ನೋದನ್ನು ಕಾಂಗ್ರೆಸ್ ಪಕ್ಷದ ಅದು ಪ್ರಣಾಳಿಕೆಯಲ್ಲಿ ಬಹಳ ಪ್ರಮುಖವಾಗಿದ್ದಂಥದ್ದು. ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ರಾಜೀವ್ ಗಾಂಧಿಯವರು ನಿನ್ನೆನೂ ಸಹ ಸಾಹು ಮಹಾರಾಜರವರ ಸಮಾಧಿ ಹತ್ರ ಹೋಗಿ ಪ್ರಪಂಚ ಮೇಲೆ ಬಿದ್ದರೂ ಸಹ ಜಾತಿ ಗಣತಿಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಜಾತಿ ಗಣತಿನ ಮತ್ತು ಏನು ಜಾತಿ ಗಣತಿ ವರದಿ ಇದೆ ಅದನ್ನು ತತ್ಕ್ಷಣವೇ ಜಾರಿಗೆ ತರಬೇಕು. ಅದರಿಂದ ಏನಾಗುತ್ತೆ ಅನ್ನೋದು ಮುಂದೆ ನೋಡೋಣ. ವಿರೋಧ ಪ್ರಶ್ನೆ ಅಲ್ಲ. ಜಾತಿ ಗಣತಿಯಿಂದ ಎಲ್ಲರಿಗೂ ಸಹ ಒಳ್ಳೆಯದಾಗುತ್ತೆ, ಅವ್ರಿಗೂ ಸೇರಿ ಒಳ್ಳೆಯದಾಗುತ್ತೆ. ಸರ್ವತೋಮುಖ ಅಭಿವೃದ್ಧಿಗಾಗಿ ಜಾತಿ ಗಣತಿ ಬೇಕಾಗಿರೋದ್ರಿಂದ ಅದರಿಂದ ಸರ್ಕಾರ ಹೋಗುತ್ತೆ ಅಂದರೆ ಹೋಗಲಿ. ಅಲ್ಲಲ್ಲ, ಭಯ ಯಾಕೆ ಬೀಳಬೇಕಾಗಿದೆ? ಜಾತಿ ಗಣತಿ ಮಾಡೋದು ಸರ್ಕಾರದ ಜನಸಾಮಾನ್ಯರ ಹಣದಿಂದ ಜಾತಿ ಗಣತಿ ಮಾಡಿಸಿದ್ದೀವಿ, ಪಕ್ಷದ ಪ್ರಣಾಳಿಕೆಯಲ್ಲಿದೆ. ಮೀನಾಮೇಷ ಎಣಿಸೋದು ಬೇಕಾಗಿಲ್ಲ. ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಸಹ ಹೇಳಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸಹ ಹೇಳಿದ್ದಾರೆ, ಜಾತಿ ಗಣತಿ ಅನುಷ್ಠಾನಕ್ಕೆ ವರದಿಯನ್ನು ಜಾರಿಗೆ ತರಬೇಕು. ಅಕಸ್ಮಾತ್ ಅದರಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಿದ್ದರೆ ಅದನ್ನು ಚರ್ಚಾ ಸಮಯದಲ್ಲಿ ಸರಿ ಮಾಡಿಕೊಳ್ಬೋದು. ಇದನ್ನು ಮೊದಲಿಂದ ಹೇಳ್ತಾ ಇದ್ದರೆ ಈಗಲೂ ಹೇಳ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.